ಎವ್ರಿವನ್, ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ನಾನು ಇವತ್ತು ಮಧ್ಯಾಹ್ನದಿಂದ ರಾತ್ರಿವರೆಗೂ ಏನೇನು ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ, ಸೊ ಲೆಟ್ ಸ್ಟಾರ್ಟ್. ಇವತ್ತು ಮಧ್ಯಾಹ್ನ ಲಂಚ್ಗೆ ನಾನು ಛೋಲೆ ಪನ್ನೀರ್ ಮಾಡ್ತಾ ಇದ್ದೀನಿ. ಛೋಲೆ ಪನ್ನೀರ್ ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಾನು ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕಾಬೂಲ್ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ, ಆಲ್ಮೋಸ್ಟ್ 1 ಗ್ಲಾಸ್ ಅಷ್ಟು ನೆನೆಸಿಟ್ಟಿದ್ದೆ. ಸೊ ಮಧ್ಯಾಹ್ನದಷ್ಟೊತ್ತಿಗೆ ಅದು ಫುಲ್ ದಪ್ಪಕ್ಕಾಗಿದೆ. ಸೊ ಚೆನ್ನಾಗಿ ಚೆನ್ನಾಗಿ ಕಾಳು ನೆಂದ ಮೇಲೆ ಇದನ್ನು ಬೇಯಿಸೋದು ಕೂಡ ಅಷ್ಟೇ, ಇದು ತುಂಬ ಸಾಫ್ಟಾಗಿ ಬೇಯಬೇಕಂದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ, ತುಂಬ ನೀರು ಹಾಕಿದ್ರೆ ಏನಾಗುತ್ತೆ ಫುಲ್ಲು ವಿಸಿಲ್ ಬಂದಾಗ ಎಲ್ಲ ಆಚೆ ಬಂದ್ಬಿಡತ್ತೆ ನೀರೆಲ್ಲ. ಸೊ ಏನು ಟ್ರಿಕ್ ಅಂತಂದರೆ, ನೀವು ಚೆನ್ನಾಗಿ ಕಾಳು ತುಂಬ ಸಾಫ್ಟಾಗಿ ಬೇಯಬೇಕಂತಂದರೆ ಉಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು 5 ವಿಸಿಲ್ಸ್ ಹೈ ಫ್ಲೇಮಲ್ಲಿ, ಅದಾದಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ಮತ್ತೆ 3 ವಿಸಿಲ್ ಕೂಗಿಸ್ಬೇಕು. ಆವಾಗ ಚೆನ್ನಾಗಿ ಕಾಳು ತುಂಬಾ ಸಾಫ್ಟಾಗಿ ಬೆಂದಿರುತ್ತೆ ನೋಡಿ. ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ತುಂಬ ಸಾಫ್ಟಾಗಿದೆ. ಯೂಶಲಿ ಇದಕ್ಕೆ ಏನೇನೋ ಟೀ ಬ್ಯಾಗ್ ಹಾಕ್ತಾರೆ, ಸೋಡಾ ಹಾಕಿ ಅಂತ ಎಲ್ಲ ಹೇಳ್ತಾರೆ, ಬಟ್ ನನಗೆ ಸೋಡಾ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಮತ್ತು ಟೀ ಬ್ಯಾಗ್ ಹಾಕಿದ್ರೆ ಫುಲ್ ಬ್ರೌನ್ ಟರ್ನ್ ಆಗೋಗುತ್ತೆ. ಸೊ ನಂಗೆ ಅದು ಯಾವುದೂ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಈ ಟ್ರಿಕ್ ಫಾಲೋ ಮಾಡ್ತೀನಿ, ತುಂಬಾ ಯೂಸ್ಫುಲ್. ಚೆನ್ನಾಗಿ ಆ್ಯಕ್ಚುಲಿ ಸಾಫ್ಟಾಗಿ ಬೆಂದ್ರೇ ಚೆನ್ನಾಗಿರುತ್ತೆ. ಚೆನ್ನಾಗಿ ರೆಡಿ ಬೆಂದಿದೆ, ಪನ್ನೀರ್ ಇರಲಿಲ್ಲ ಇವಾಗ ನೋಡ್ಕೊಂಡೆ. ನಾನು ಕೆಲಸ ಮಾಡ್ತಿದ್ದೆ, ಅರ್ಜೆಂಟಾಗಿ ಹೋಗಿ ಪ್ಲೀಸ್ ಪನ್ನೀರ್ ತಗೊಂಬ ಅಂತ ಹೇಳಿ ಕಳಿಸಿದ್ದೀನಿ. ಸೊ ಅವ್ನು ಬರೋಷ್ಟರಲ್ಲಿ ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡಿಟ್ಕೊಂಬೋಣ. ಸೊ ಬಂದ ತಕ್ಷಣ ಕರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಸಾಲೆಗೆ ಈರುಳ್ಳಿ ಕಾಯಿತುರಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಸೊ ಈ ಕರಿಗೆ ರೆಗ್ಯುಲರ್ ಆಗಿ ಹಾಕೋ ಥರ ಮಸಾಲೆ ಅಲ್ಲ ಇದು, ಬೇರೆ ಥರ ಅಂತಂದರೆ ಸೌತ್ ಇಂಡಿಯನ್ ಸ್ಟೈಲ್ ಗ್ರೇವಿನೇ ಇದು. ಸೊ ಇದಕ್ಕೆ ಮೇನಾಗಿ ತೆಂಗಿನಕಾಯಿ, ಗಸಗಸೆ, ಆಮೇಲೆ ಏನೇನು ಬೇಕು, ಚಕ್ಕೆ ಲವಂಗ ಇಸ್ ಆಪ್ಷನಲ್ ಟೋಟಲಿ, ನಿಮಗೆ ಬೇಕಿದ್ರೆ ಹಾಕ್ಕೋಬೋದು ಇಲ್ಲ ಅಂತಂದ್ರಿಲ್ಲ. ಆ್ಯಂಡ್ ಒಂದೇ ಒಂದು ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಈರುಳ್ಳಿ ಜೊತೆಗೆ ಟೊಮ್ಯಾಟೊ 3 ತೊಗೊಂಡಿದ್ದೀನಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಗಸಗಸೆ ಆವಾಗಲೇ ಹೇಳ್ದಂಗೆ, ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಅದಾದಮೇಲೆ ಕಾಯಿತುರಿ ಸ್ವಲ್ಪ ಜಾಸ್ತಿನೇ, ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ರೆ ಸ್ವಲ್ಪ ರುಚಿ ಜಾಸ್ತಿ ಇರುತ್ತೆ ಅಂತ ಅಷ್ಟೇ. ಸೊ ಇವಾಗ ಮೊದಲು ಜಾರ್ಗೆ ಒಂದು ಸ್ವಲ್ಪ ಕಾಯಿತುರಿ ಹಾಕ್ಕೊಳ್ಬೇಕು. ಅದಾದಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸ್ದೆ, ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಇದೆಲ್ಲ ಗಸಗಸೆ ಇಷ್ಟನ್ನೆಲ್ಲ ಹಾಕಬೇಕು. ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅನ್ನೋರು ಒಂದು ಚಿಕ್ಕ ಗಾತ್ರದಷ್ಟು ನಿಂಬೆ ಹಣ್ಣು ಹುಣಸೆ ಹಣ್ಣು ಹಾಕ್ಕೋಬೋದು. ಟೊಮ್ಯಾಟೊ ಸ್ಟಾರ್ಟಿಂಗಲ್ಲೇ ಹಾಕ್ಕೊಳ್ಳೋ ಹಾಗಿಲ್ಲ, ಫುಲ್ಲು ಇದನ್ನ ಇಷ್ಟನ್ನು ಏನು ಹಾಕಿದ್ದೀವಿ ಇಷ್ಟನ್ನು ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಪೂರ್ತಿ ನುಣ್ಣಗೆ ರುಬ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಟೊಮ್ಯಾಟೊ ಮತ್ತು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಇದಿಷ್ಟನ್ನು ಹಾಕಿ ರುಬ್ಕೋಬೇಕು. ಟೊಮ್ಯಾಟೊ ಸ್ಟಾರ್ಟಿಂಗಲ್ಲೇ ಹಾಕಿದ್ರೆ ಏನಾಗುತ್ತೆ, ಕಾಯಿ ಜೊತೆ ಟೊಮ್ಯಾಟೊ ಹುಳಿ ಟೊಮ್ಯಾಟೊ ಬೇರೆ ಹಾಕಿರ್ತೀವಲ್ವ, ಸೊ ಕಾಯಿ ಜೊತೆ ಮಿಕ್ಸ್ ಆಗಿ ಒಂಥರ ಟೇಸ್ಟ್, ಒಂಥರ ಕಾಯಿ ಕೆಟ್ಟೋಗಿರೋ ಥರ ಟೇಸ್ಟ್ ಬಂದ್ಬಿಡುತ್ತೆ. ಸಮ್ಟೈಮ್ಸ್, ನಾಟ್ ಆಲ್ವೇಸ್ ಬಟ್ ಮೋಸ್ಟ್ ಆಫ್ ದ ಟೈಮ್ ಆ ಥರ ಆಗುತ್ತೆ. ಸೊ ಟು ಅವಾಯ್ಡ್ ದಟ್ ಸ್ಟಾರ್ಟಿಂಗಲ್ಲಿ ಟೊಮ್ಯಾಟೊ ಹಾಕ್ತೀರಾ, ಪೂರ್ತಿ ಗ್ರೈಂಡ್ ಆದಮೇಲೆ ಲಾಸ್ಟಲ್ಲಿ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ ಆಮೇಲೆ ಟೊಮ್ಯಾಟೊ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ಕಾಯಿ ಗಸಗಸೆ ಎರಡೂ ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ, ಅಚ್ಚ ಖಾರದ ಪುಡಿ ಜಾಸ್ತಿನೇ ಹಾಕಬೇಕು, ಬಿಕಾಸ್ ಇಲ್ಲಾಂದರೆ ಸ್ವೀಟ್ ಮೇಲೆ ಟೇಸ್ಟ್ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಖಾರ ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿ, ಜಾಸ್ತಿ ಖಾರ ಬೇಕಾದವರು ಜಾಸ್ತಿ ಹಾಕ್ಕೊಳ್ಳಿ, ಅದರ್ವೈಸ್ ಸ್ವೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ನೀವು ಯೂಶಲಿ ಹಾಕೋದಕ್ಕಿಂತ ಒಂದು 1/4 ಚಮಚ ಜಾಸ್ತಿ ಹಾಕಿದ್ರೆ ಖಾರ ಸರಿ ಹೋಗುತ್ತೆ. ಸೊ ಮಸಾಲೆ ಎಲ್ಲ ರೆಡಿ ಆದಮೇಲೆ ಬಾಣಲೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದಷ್ಟು, ತುಂಬಾ ಬೇಗ ಆಗುತ್ತೆ, ಅಷ್ಟೇನು ರಿಸ್ಕಿ ಕೆಲಸ ಅಂತ ಏನಿಲ್ಲ, ಕಾಯಿತುರಿ ಒಂದು ರೆಡಿ ಇದ್ದರೆ ಆಯಿತು. ಸೊ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಆಗಲಿ ಜೀರಿಗೆ ಆಗಲಿ ಯಾವುದು ಬೇಕಾಗೋದಿಲ್ಲ, ಡೈರೆಕ್ಟ್ ಕರ್ಬೇವು ಹಾಕಿ ಅಚ್ಚಟ್ಪಟ ಅಂತಂದಮೇಲೆ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಬೇಕು, ಪಿಂಕಿಶ್ ಬ್ರೌನ್ ಅಂತ, ತುಂಬ ಡಾರ್ಕ್ ಬ್ರೌನ್ ಇಲ್ಲ, ಪಿಂಕಿಶ್ ಬ್ರೌನ್ ಆದರೆ ಸಾಕು. ಸೊ ಇವಾಗ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅಷ್ಟೂ ಹಾಕ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಂತೇನಿಲ್ಲ, ಬಿಕಾಸ್ ಜಾಸ್ತಿ ಹೊತ್ತು ಕುದಿಸ್ತೀವಿ, ಒಂದು 5 ನಿಮಿಷ ಹುರ್ಕೊಳ್ಬೇಕಷ್ಟೆ. ಎಣ್ಣೆ ಮಸಾಲೆ ಎರಡು ಪೂರ್ತಿ ಹೊಂದ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಹಾಗೆ ಬಾಡಿಸ್ಕೋತಾ ಇರಬೇಕು. ಮಸಾಲೆ ಕಲರ್ ಒಂದು ಸ್ವಲ್ಪ ಸ್ಲೈಟಾಗಿ ಚೇಂಜ್ ಆಗುತ್ತೆ ಅಂತ ಗೊತ್ತಾಗುತ್ತೆ, ಆವಾಗ ಏನು ಮಾಡಬೇಕು, ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಚೆನ್ನಾಗಿ ಕಾಳು, ಅದನ್ನು ಹಾಕ್ಕೋಬೇಕು. ಸೊ ಇಲ್ಲಿ ಹಾಕ್ಕೋಬೇಕಾದ್ರೆ ಚೆನ್ನಾಗಿ ಕಾಳು ನೀರೇನಿರುತ್ತೆ ಅದ್ರ ಜೊತೆಗೆ ಹಾಕ್ಕೋ
ಹಾಕೋಬೇಕು, ಎಕ್ಸ್ಟ್ರಾ ನೀರೇನು ಬಳಸೋದಿಲ್ಲ. ಸೊ ನಾನಿಲ್ಲಿ ಬೇಯಿಸ್ಬೇಕಾದ್ರೆ ಕಮ್ಮಿ ನೀರೇ ಹಾಕೊಂಡಿದ್ದೆ, ಸೊ ಎಕ್ಸ್ಟ್ರಾ ನೀರು ಬೇಕಾಗುತ್ತೆ. ನೀವು ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಇಟ್ಟಿದ್ರೆ ಅದನ್ನೇನು ಚೆಲ್ಲಕ್ಕೆ ಹೋಗ್ಬೇಡಿ, ಇದ್ರ ಜೊತೆ ಹಾಕಿ ಕುದಿಸ್ಬಿಡಿ. ಸೊ ದಟ್ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿರೋ ನ್ಯೂಟ್ರಿಯೆಂಟ್ಸ್ ವೇಸ್ಟ್ ಆಗಲ್ಲ. ಸೊ ಯೂಶಲಿ ಏನು ಮಾಡ್ತಾರೆ, ಈ ಥರ ಕಾಳು ಅದೆಲ್ಲ ಬೇಯಿಸಿದ್ರೆ ಏನು ಮಾಡ್ತೀವಿ, ನೀರು ಚೆಲ್ಬಿಟ್ಟು ಬರೀ ಕಾಳು ಉಪಯೋಗಿಸ್ಕೋತೀವಿ, ವಿಚ್ ಇಸ್ ವೆರಿ ರಾಂಗ್. ಆ್ಯಕ್ಚುಲಿ ನೀರಲ್ಲಿ ಎಲ್ಲ ಸತ್ವನೂ ಇರುತ್ತೆ. ಸೊ ಆ ನೀರನ್ನ ಚೆಲ್ಲದೆ ಉಪಯೋಗಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಇಲ್ಲಾಂದರೆ ಅರ್ಧ ನ್ಯೂಟ್ರಿಯೆಂಟ್ಸ್ ಎಲ್ಲ ಆ ನೀರಲ್ಲಿ ಹೊಟ್ಟೆ ಹೋಗಿರುತ್ತೆ. ಸೊ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಅಂದರೆ ನಿಮಗೆ ತಿನ್ ಗ್ರೇವಿ ಅಥವಾ ಸಾಂಬಾರ್ ಟೈಪ್ ಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು. ಬಟ್ ನಾನಿಲ್ಲಿ ಚಪಾತಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ. ಗಟ್ಟಿ ಗ್ರೇವಿ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಅದು ಕುದಿತಾ ಇರಲಿ ಅದ್ರ ಪಾಡಿಗೆ. ಸೊ ಅದು ಕುದಿಯೋ ಅಷ್ಟರಲ್ಲಿ ಪನ್ನೀರ್ ರೆಡಿ ಮಾಡ್ಕೊಂಬೋಣ. ಪನ್ನೀರ್ ಏನಂತಂದರೆ ಬಿಸಿನೀರಿಗೆ ಹಾಕಿ ತೆಕ್ಕೊಂಡು ಕಟ್ ಮಾಡಿಟ್ಕೋಬೇಕು. ಯಾಕೆ ಬಿಸಿನೀರಿಗೆ ಹಾಕೋದು ಅಂತಂದರೆ ಸಾಫ್ಟಾಗಿ ಬರುತ್ತೆ ಪನ್ನೀರ್ ಅಂತ ನಾನು ಆಲ್ಮೋಸ್ಟ್ ಎಲ್ಲ ಪನ್ನೀರ್ ರೆಸಿಪೀಸ್ ತೋರಿಸಿದಾಗಲೂ ನಿಮ್ಗೆ ಹೇಳ್ತಾನೆ ಇರ್ತೀನಿ. ಸೊ ಮೇ ಬಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ, ಸೊ ನಿಮಗೆ ಪನ್ನೀರ್ ಸಾಫ್ಟ್ ಸಾಫ್ಟಾಗಿ ಆಗಬೇಕಂದ್ರೆ ಬಿಸಿ ನೀರಲ್ಲಿ ಹಾಕಿ ಒಂದು 5 ನಿಮಿಷದ ನಂತರ ತೆಗೆದು ಕಟ್ ಮಾಡಿಕೊಂಡ್ರೆ ಫುಲ್ ಪನ್ನೀರ್ ರೆಸ್ಟೋರೆಂಟ್ ಥರ ಸಾಫ್ಟಾಗಿರುತ್ತೆ. ಸೊ ಪನ್ನೀರ್ ಯಾವಾಗ್ಲೂ ಲಾಸ್ಟಲ್ಲಿ ಹಾಕಬೇಕು. ಸೊ ಆಲ್ಮೋಸ್ಟ್ ಇನ್ನೇನು ಕರಿ ಆಗಿದೆ ಅಂತಂದಾಗ ಪನ್ನೀರ್ ನಾವೇನು ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಕರಿಯಲ್ಲಿ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸೊ ಆಲ್ಮೋಸ್ಟ್ ರೆಡಿ ಆಗೋಗುತ್ತೆ. ಪನ್ನೀರ್ ಹಾಕಿ ಒಂದು 2 ನಿಮಿಷ ಕುದಿಸ್ಬೇಕು ಅಷ್ಟೇ. 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ರೆ ಪನ್ನೀರ್ ಚೋಲೆ ಕರಿ ರೆಡಿಯಾಗಿ ಹೋಗುತ್ತೆ. ಸಿಕ್ಕವಡೆ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ದೋಸೆ ಜೊತೆಗೂ ಚೆನ್ನಾಗಿರುತ್ತೆ. ಸೊ ಆಲ್ ಟುಗೆದರ್ ತುಂಬಾ ರುಚಿಯಾಗಿರುತ್ತೆ. ಚೋಲೆ ಪನ್ನೀರ್ ಕರಿ ಹೇಗೆ ಅನಿಸ್ತು ನಿಮಗೆ? ಚೆನ್ನಾಗಿತ್ತು ಅಂತ ಅನಿಸ್ತಾ ಚೆನ್ನಾಗಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿ ಇರುತ್ತೆ. ಒಂಥರ ಬೇರೆ ತರ ಟೇಸ್ಟ್ ಬರುತ್ತೆ. ತುಂಬಾ ಚಪಾತಿಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ದೋಸೆ ಕೂಡ ಚೆನ್ನಾಗಿರುತ್ತೆ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ನನ್ನ ವೀಡಿಯೋಸ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಮತ್ತು ಈ ವಿಡಿಯೋ ನಿಮ್ಗೆ ಯಾವುದೇ ಭಾಗದಲ್ಲಿ ಇಷ್ಟ ಆಗಿದ್ರು ದಯವಿಟ್ಟು ಲೈಕ್ ಮಾಡಿ. ಊಟ ಎಲ್ಲ ಮುಗಿಸಿ ಈಗಷ್ಟೇ ಕುತ್ಕೊಂಡಿದ್ದೀನಿ. ಸಂಬಂಧವಿಗೆ ನಿದ್ದೆ ಬಂದಿತ್ತು, ಅವಳನ್ನ ನಿದ್ದೆ ಮಾಡಿಸಿ ಅದಾದ್ಮೇಲೆ ನಾವು ಊಟ ಮಾಡಿದ್ದು. ಊಟ ಮಾಡಿದ್ಮೇಲೆ ಅವಳು ಎದ್ದಳ್ಳಿ ಅಂತ ಕಾಯ್ತಿದ್ದೀನಿ. ಅವಳಿಗೆ ಊಟ ಮಾಡಿಸಿ ಇವತ್ತು ಸಂಜೆ ಸ್ವಲ್ಪ ಹೊರಗಡೆ ಹೋಗಬೇಕು. ಯಾಕಂತಂದರೆ ದೀಪಾವಳಿ ಬರ್ತಾ ಇದೆಯಲ್ಲ, ಸೊ ದೀಪಾವಳಿ ಶಾಪಿಂಗ್ ಮಾಡಬೇಕು. ಸೊ ಸಮನ್ವಿಗೆ ಹೊಸ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಅದಾದ್ಮೇಲೆ ನಮಗೂ ಚೆನ್ನಾಗಿರೋದು ಸಿಕ್ಕಿದ್ರೆ ತೊಗೊಂಬರ್ಬೇಕು. ಸೊ ಶಾಪಿಂಗ್ ಹೋಗ್ಬೇಕು ಇವತ್ತು ಸಂಜೆಗೆ. ಸಮನ್ವಿ ಎದ್ದಮೇಲೆ ಊಟ ಮಾಡಿಸಿ ರೆಡಿ ಮಾಡಿಕೊಂಡು ಹೊರಡ್ತೀವಿ. ನಾವು ಹೊರಟಿದ್ದೀವಿ ಇವಾಗ ನಾವು ಮಾಲ್ಗೆ. ಸಮನ್ವಿ ನೋಡಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಫುಲ್ ಗುರು ಹಾಯಿಸ್ಕೊಂಡು ನೋಡ್ತಾ ಇದ್ದಾಳೆ. ಹೊರಟಿದ್ದು ಸ್ವಲ್ಪ ಲೇಟೇ ಆಗಿತ್ತು, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಈ ಬೆಂಗಳೂರಲ್ಲಿ ಮತ್ತೆ ವಾಪಸ್ ಸ್ಟಾರ್ಟ್ ಆಗೋಯ್ತು ಟ್ರಾಫಿಕ್ ಎಲ್ಲಾನು. ಕೊರೋನಾ ಸ್ವಲ್ಪ ಜಾಸ್ತಿ ಇದ್ದಾಗ ಅಷ್ಟು ಟ್ರಾಫಿಕ್ ಇರ್ತಾ ಇರಲಿಲ್ಲ, ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋಗಿದೆ. ಈ ಟ್ರಾಫಿಕ್ಗಳು ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲೇ 1.5 ಗಂಟೆ ಆಗೋಗುತ್ತೆ. ಸೊ ನಾವು ಮಾಲ್ ರೀಚ್ ಆದ್ವಿ. ಮಾಲ್ ರೀಚ್ ಆಗಿದ ತಕ್ಷಣ ನಾವು ಮಾಡಿದ ಮೊದಲನೇ ಕೆಲಸ ಏನು ಗೊತ್ತಾ, ಈ ಗಾಡಿ ಇರುತ್ತಲ್ಲ ಕಿಡ್ಸ್ದು, ಆ ಗಾಡಿಯಲ್ಲಿ ಅಲ್ಲೇ 2 ರೌಂಡ್ ಹಾಕಿಸ್ತಾರೆ. ಸೊ ಅದರಲ್ಲಿ ಫಸ್ಟ್ ಸಮನ್ವಿ ಗ್ರೌಂಡ್ ಹಾಕ್ಸ್ಬಿಡೋಣ ಅಂತ ಹೇಳಿ ಕುತ್ಕೊಂಡು ಇದ್ದೀವಿ ಇಲ್ಲಿ. ಆ್ಯಕ್ಚುಲಿ ಇದು ನನ್ನ ತುಂಬ ದಿನದ ಆಸೆ. ನಾವು ಫಸ್ಟ್ ಎಲ್ಲ ಬಿಫೋರ್ ಸಮನ್ವಿ ವಾಸ್ ಇವನ್ ಬಾರ್ನ್, ನಾನು ಜಾನು ಮಾಲ್ಗೆ ಹೋಗ್ತಿದ್ವಲ್ಲ, ಆವಾಗ ನೋಡ್ಬಿಟ್ಟು ಅಯ್ಯೋ ನಾನು ಕುತ್ಕೋಬೇಕು ಅಂತ, ಅದೇನೋ ಗೊತ್ತಿಲ್ಲ ಆ ಥರ ಆಸೆ ಆಗ್ತಾಯಿತ್ತು. ಬಟ್ ಆವಾಗ ಮಕ್ಕಳು ಯಾರೂ ಇರ್ತಾಯಿರಲಿಲ್ಲ, ಸೊ ಕೂತ್ಕೊಳಕ್ ಆಗ್ತಿರಲಿಲ್ಲ. ಸೊ ಇವಾಗ ಸಮನ್ವಿ ಆಸೆನೋ ನನ್ನ ಆಸೆನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದ್ರಲ್ಲಿ ಕುತ್ಕೊಂಡು ಆ ಫ್ಲೋರ್ನ 2 ರೌಂಡ್ ಹಾಕೊಂಡು ಬಂದ್ಬಿಟ್ವಿ. ಆ್ಯಂಡ್ ಇಟ್ ವಾಸ್ ಸೋ ಫನ್ ಯು ನೋ, ನಂಗೆ ತುಂಬ ಎಂಜಾಯ್ ಮಾಡಿದೆ ನಾನಂತೂ. ಐ ಡೋಂಟ್ ನೋ, ನನಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಮೇ ಬಿ ತುಂಬ ಜನ ಹೇಳ್ತಾರೆ ಅದೇನು ಆ ಥರ ಚೈಲ್ಡಿಷ್ ಥರ ಆಡಬೇಕು, ದೊಡ್ಡವರಾಗಿದ್ದೀವಿ ಅಂತೆಲ್ಲ. ನಂಗೆ ಯಾವತ್ತೂ ಆ ಥರ ಅನಿಸೇ ಇಲ್ಲ. ನಿಮ್ಗೇನಂತ ಇಷ್ಟ ಆಗುತ್ತೆ, ಏನು ಮಾಡಬೇಕು ಅಂತ ಅನಿಸುತ್ತೆ, ಅದಕ್ಕೆಲ್ಲ ದೊಡ್ಡವರು ಚಿಕ್ಕವರು ಅಂತ ಏನು ಏಜ್ ಬಾರ್ ಆಗಲಿ ಏನೂ ಇರೋದಿಲ್ಲ ಅಲ್ವಾ.
ಇಷ್ಟ ಆಗಿದ್ನ ಮಾಡಬೇಕು, ನಿಮಗದು ಖುಷಿ ಕೊಡತ್ತಾ ಅಷ್ಟೇ ಸಾಕು. ಸೊ ಐ ಎಂಜಾಯ್ಡ್ ಇಟ್. ಸೊ ಫೈನಲಿ 2 ರೌಂಡ್ ಆಯಿತು. ಸಮನ್ ನನಗೊಬ್ಳಿಗೆ ಅಲ್ಲ, ಸಮನ್ವಿ ಕೂಡ ತುಂಬಾ ಇಷ್ಟ ಆಯಿತು. ಅದು ಹೆಂಗೆ ಗೊತ್ತಾಯಿತು ಅಂತಂದರೆ, ಅವಳು ಇಳಿಯೋ ಟೈಮ್ ಬಂದಾಗ ಇನ್ನೂ ಇಳಿಯಲ್ಲ, ಹೋಗೋಣ ಹೋಗೋಣ ಅಂತ ಅಂತ ಇದ್ಲು, ಇನ್ನೊಂದು ರೌಂಡ್ ಹೋಗೋಣ ಅಂತ ಹೇಳ್ತಾ ಇದ್ಲು. ಸೊ ದಟ್ಸ್ ಹೌ ವಿ ಗಾಟ್ ಟು ನೋ ಅವಳಿಗೂ ಇಷ್ಟ ಆಗಿದೆ ಈ ರೈಡ್ ಅಂತ. ಆ್ಯಕ್ಚುಲಿ ಮೇನ್ ಆಗಿ ನಾವು ಇವತ್ತು ಮಾಲ್ಗೆ ಬಂದಿರೋದೇ ಸಮನ್ವಿಗೋಸ್ಕರ. ಅವಳಿಗೆ ಹುಷಾರು ಇರಲಿಲ್ವಲ್ಲ, ಆವಾಗ ಅವಳಿಗೆ ಊಟ ಮಾಡ್ತಾ ಇರಲಿಲ್ಲ ಅವಳು. ಆವಾಗ ನಾವು ಊಟ ಮಾಡು, ನಿನ್ನ ಮಾಲ್ಗೆ ಕರ್ಕೊಂಡು ಹೋಗ್ತೀವಿ, ಬೇಗ ಹುಷಾರಾಗ್ಬಿಡು, ಮಾಲ್ ಕರ್ಕೊಂಡು ಹೋಗ್ತೀವಿ, ಆಟ ಆಡೋಣ ಅಂತೆಲ್ಲ ಅಜ್ಜನೂ ಹೇಳಿ ಊಟ ಮಾಡ್ಸಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸೊ ಇವಾಗ ಅವಳು ಹುಷಾರಾಗಿದ್ದಾಳೆ, ಊಟನೂ ಮಾಡ್ತಿದ್ದಾಳೆ ಗುಡ್ ಗರ್ಲ್ ಥರ. ಸೊ ಅದಕ್ಕೋಸ್ಕರ ಇವತ್ತು ಮಾಲು ಕರ್ಕೊಂಡು ಬಂದು ಸರಿ ಆಟ ಆಡ್ಸೋಣ ಅಂತ ಹೇಳಿ ಫಸ್ಟ್ ಇದ್ರ ಇಡು, ಸರಿ ಮೇಲ್ಗಡೆ ಹೋಗಿ ಕಿಡ್ಸ್ ಝೋನಲ್ಲಿ ಆಟ ಆಡ್ಸೋಣ ಅಂತ ಕರ್ಕೊಂಡು ಬಂದ್ವಿ. ಏನು ಗೊತ್ತಾ, ನನಗೆ ಸಮನ್ವಿ ಎಲ್ಲ ಹುಟ್ಟಕ್ಕೆ ಮುಂಚೆ ಈ ಕಿಡ್ ಝೋನ್ ಆಗಲಿ ಅಥವಾ ಈ ಅಮೀಬಾನಲ್ಲಿ ಎಷ್ಟೊಂದು ಏನೇನೋ ಗೇಮ್ಸ್ ಎಲ್ಲ ಇರುತ್ತೆ, ಅದು ಯಾವುದೂ ನಂಗೆ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಇಟ್ ವಾಸ್ ಲೈಕ್ ಸೋ ಬೋರಿಂಗ್ ಅಂತ ಅನ್ಸೋದು, ಏನು ಮಾಡೋದಿದೆ ಅಲ್ಲಿ ಅಷ್ಟೋ ತನಕ ಅಂತ ಅನ್ಸೋದು. ಬಟ್ ಮಕ್ಕಳು ಎಂಜಾಯ್ ಮಾಡ್ತಾರೆ, ಬಟ್ ನನಗಂತೂ ಹಿಡಿಸ್ತಾನೆ ಇರಲಿಲ್ಲ. ಬಟ್ ಎನಿವೇಸ್, ಇವಾಗ ಸಮನ್ವಿನೂ ಅಲ್ಲೇನು ಆಟ ಆಡಲಿಲ್ಲ, ಅವಳು ಇನ್ಫ್ಯಾಕ್ಟ್ ಆಟ ಆಡೋ ಮೂಡಲ್ಲಿರಲಿಲ್ಲ. ಸೊ ವಿ ಜಸ್ಟ್ ಗೇಮ್ ಶಾಪಿಂಗ್, ಸರಿ ಶಾಪಿಂಗ್ ಆದರೂ ಮುಗಿಸ್ಬಿಡೋಣ ಅಂತ ಹೇಳಿ ಫಸ್ಟ್ ಸಮನ್ವಿ ಡ್ರೆಸ್ ನೋಡಕ್ಕೆ ಹೋದ್ವಿ. ಸೂಪರಾಗಿ ಸಿಕ್ಬಿಡ್ತು ಸಮನ್ವಿದು 2-3 ಡ್ರೆಸ್ಸಸ್. ಸೊ ಸಿಕ್ಕಿದ ತಕ್ಷಣ ಬಿಡಬಾರ್ದು ಅಂತ ಹೇಳಿ ತಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಿ. ಸಮನ್ವಿ ಇದಾಯ್ತು. ನೆಕ್ಸ್ಟ್ ನಂದು ಜನದು ತಗೊಳಕ್ಕೆ ಮುಂಚೆ ಸರಿ ಒಂಚೂರು ಕಾಫಿ ಕುಡಿದ್ಬಿಟ್ಟು ದೆನ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇಲ್ಲಿ ಕಾಫಿ ಕುಡಿಯೋಕ್ಕೆ ಬಂದ್ವಿ. ಕಾಫಿ ಎಲ್ಲ ಕುಡಿದ್ಮೇಲೆ ನಮ್ಮ ಶಾಪಿಂಗ್ ಕಂಟಿನ್ಯೂ ಮಾಡಿದ್ವಿ. ನನಗೆ ಮತ್ತು ಜಾನ್ವಿಗೆ ಡ್ರೆಸ್ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ಬಂದ ತಕ್ಷಣವೇ ಸಮನ್ವಿ ಅದೇನು ಹೈಪರ್ ಆ್ಯಕ್ಟಿವ್ ಆಗೋದಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅವಳಲ್ಲಿ ಕಿರ್ಚಿಕೊಂಡು ಹೈಡ್ ಆ್ಯಂಡ್ ಸೀಕ್ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ಕನ್ನಡಿ ಎಲ್ಲ ದೊಡ್ಡ ದೊಡ್ಡ ಮಿರರ್ಸ್ ಎಲ್ಲ ಇತ್ತಲ್ಲ, ಫುಲ್ಲು ಖುಷಿಯಾಗಿ ಹೋಗಿದ್ದಾಳೆ, ಬಟ್ಟೆನೆಲ್ಲ ಎಳಿತಾ ಇದ್ಲು. ಮತ್ತು ಅಲ್ಲಿ ಹೋಗಿ ಬರೋರ್ನೆಲ್ಲ ಮಾತಾಡಿಸ್ಕೊಂಡು ಅವಳ ಪಾಳಿಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ಲು. ನಾವು ಶಾಪಿಂಗ್ ಮಾಡೋದಕ್ಕಿಂತ ಇವಳನ್ನ ಹಿಡಿಯೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗಿತ್ತಲ್ಲಿ. ಸೊ ಫೈನಲಿ ನಾನು ಜಾನು ಇಬ್ರು ಡ್ರೆಸ್ ಸಿಕ್ಬಿಡ್ತು. ಅದೇನೋ ಈ ಸಲ ಶಾಪಿಂಗ್ ತುಂಬಾ ಬೇಗ ಆಯಿತು, ಎಲ್ಲರಿಗೂ ಡ್ರೆಸ್ ತುಂಬಾ ಚೆನ್ನಾಗಿ ತುಂಬಾ ಬೇಗ ಸಿಕ್ತು. ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಮಾಲ್ ಎಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡ್ಕೊಂಡು ಹೋಗೋಣ. ಅಂದರೆ ಊಟ ಅಂದರೆ ಇಲ್ಲಿ ತುಂಬ ಫೇಮಸ್ ಉಮೇಶ್ ದೋಸಾ ಪಾಯಿಂಟ್ ಅಂತ, ದೋಸೆ ಇಡ್ಲಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸಮನ್ವಿ ನಿದ್ದೆ ಮಾಡ್ಬಿಟ್ಲು, ಫುಲ್ ಸುಸ್ತು ಅವಳಿಗೆ, ಅಲ್ಲಿ ಫುಲ್ ಮಾಲಲ್ಲೆಲ್ಲ ಓಡಾಡ್ಕೊಂಡಿದ್ಲು. ಸೊ ಸುಸ್ತಾಗಿ ನಿದ್ದೆ ಮಾಡ್ಬಿಟ್ಟಿದ್ದಾಳೆ. ಸೊ ಇಲ್ಲಿ ದೋಸೆ ತಿನ್ಕೊಂಡು, ಪುಡಿ ದೋಸೆ ಫೇಮಸ್, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಶಿವಾನಂದ ಹತ್ರ ಇದು. ಸೊ ಇಲ್ಲಿ ತಿನ್ಕೊಂಡು ಇಲ್ಲಿಂದ ಮನೆಗೆ ಹೋಗ್ತೀವಿ ನಾವು. ಇದೇ ನೋಡಿ ಶಿವಾನಂದಲ್ಲಿರೋ ಫೇಮಸ್ ಉಮೇಶ್ ರಿಫ್ರೆಶ್ಮೆಂಟ್ಸ್ ಅಂತ, ತುಂಬಾ ಚೆನ್ನಾಗಿರತ್ತೆ. ಪುಡಿ ದೋಸೆ ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ಇಲ್ಲಿ ಕುತ್ಕೊಂಡು ತಿನ್ನೋ ಥರ ಎಲ್ಲ ಏನೋ ಅರೇಂಜ್ಮೆಂಟ್ಸ್ ಇಲ್ಲ. ಸೊ ಅಲ್ಲೇ ನಿಂತ್ಕೊಂಡು ತಿನ್ನಬೇಕು, ಇಲ್ಲ ಕಾರಿಗೆ ತೊಗೊಂಡು ಬಂದು ತಿನ್ನಬೇಕು. ಸೊ ಜಾನು ಹೋಗಿದ್ದಂತ ತೊಗೊಂಬರೋದಕ್ಕೆ. ಸೊ ಐಮ್ ಜಸ್ಟ್ ವೇಟಿಂಗ್. ನೋಡಿ ಇಲ್ಲಿ ಸೂಪರಾಗಿದೆ ಪುಡಿ ದೋಸೆ, ಎಷ್ಟು ಗರಿ ಗರಿಯಾಗಿರುತ್ತೆ. ಆ್ಯಂಡ್ ಇಡ್ಲಿ ನೋಡಿ ಸಖತ್ತಾಗಿರುತ್ತೆ, ಎಷ್ಟು ಸಾಫ್ಟ್ ಅಂದರೆ ಮಲ್ಲಿಗೆ ಥರ ಇರುತ್ತೆ. ಅದ್ರ ಮೇಲೆ ತುಪ್ಪ ಹಾಕ್ತಾರೆ, ಬಿಸಿ ಬಿಸಿ ಇಡ್ಲಿ ಮೇಲೆ ತುಪ್ಪ ಹಾಕ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಕೂಡ ಯಾವಾಗಾದರೂ ಶಿವಾನಂದ ಕಡೆ ಹೋದರೆ ದಯವಿಟ್ಟು ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ಮನೆಗೆ ವಾಪಸ್ ಬಂದ್ವಿ. ಸೊ ಸಮ್ಮಿ ಕೂಡ ಮಲಗಿದ್ಲು ಕಾರಲ್ಲೇ. ಸೊ ಎಳ್ಳೆ ಎಲ್ಲ ಅವಳು ಕರ್ಕೊಂಬಂದು ಹಾಗೆ ಮಲಗಿಸ್ಬಿಟ್ಟೆ. ಸೊ ಸೂಪರಾಗಿತ್ತು ದೋಸೆ ಇಡ್ಲಿ ಎಲ್ಲದೂ. ಸೊ ನಂಗೆ ಯೂಶ್ವಲಿ ನೈಟ್ ಟೈಮ್ಸ್ ಹತ್ರ ಟಿಫಿನ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅಲ್ಲಿ ದೋಸೆ ತಿಂದು ತುಂಬಾ ದಿನ ಆಯಿತು, ಇನ್ಫ್ಯಾಕ್ಟ್ ವರ್ಷನೇ ಆಯಿತು. ಸೊ ಆಫ್ಟರ್ ಅ ಲಾಂಗ್ ಟೈಮ್ ತಿಂದಿದ್ದು ತುಂಬಾ ಖುಷಿ ಇದೆ. ಸೊ ಅಷ್ಟೇ, ಹೋಟೆಲ್ಸ್ ಹೀಗಿತ್ತು ನಮ್ಮ ದಿನ. ಸೊ ನಿಮ್ಗೆ ಹೆಂಗೆ ಅನಿಸ್ತು ವ್ಲಾಗ್, ಇಷ್ಟ ಆಯಿತಾ? ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಏನಾದರೂ ಸಜೆಷನ್ಸ್ ಇದ್ದರೆ ಅಥವಾ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಐ ವಿಲ್ ಟ್ರೈ ಟು ರೆಸ್ಪಾಂಡ್ ಟು ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆವರೆಗೂ ನೋಡಿದ್ದಕ್ಕೆ. ಸೊ ಸಿಗ್ತೀನಿ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.